ಹರೇ ರಾಮ್. ನಮಸ್ಕಾರ, ಬನ್ನಿ. ಚೋಲಿಯ ಚೂರು ಮುಳ್ಳು ಹಿಂಗೆ ಕೆತ್ತಿರೆ ಸಾಕು. ಇದರ ಲಾಯಕ ಬೇಸಿ ಒಂದು ಉಪ್ಪಿನಕಾಯಿ ಮಾಡಲದು. ಹೊರದು ಹಾಕಿದೆ ಉಪ್ಪಿನಕಾಯಿ. ಹೋಳಿನ ಚೂರು ಉಪ್ಪು ಹಾಕಿ ಬೇಸಿ ಮಡಿಗಿ ಹಾಗೆ ಮಡ್ಕೊಂಬುದು. ಒಟ್ಟಿಂಗೆಲ್ಲ ಅರಪ್ಪಿಂಗೆ ಮಿಶ್ರ ಮಾಡೋದು ಬೇಡ. ಏಕೆಂದರೆ ಎರಡು ಮೂರು ದಿನಪ್ಪ ಇದು ಹಳ ಸುತ್ತು. ಮಗ ಭಾಗ ಮಾತ್ರ ಇದ್ದರೆ ದಿನಕ್ಕೊಂದರೆ ಬಿಸಿ ಮಾಡಿಕೊಂಡಿದ್ದರೆ ಊಟಕ್ಕೆ ಎಂಥದ್ದು ಇಲ್ಲ ಹೇಳ್ತಕ್ಕೆ. ಒಂದು ಗುಜ್ಜಿಯ ಚೋಲಿಯೇ ಒಂದು ಉಪ್ಪಿನಕಾಯಿ. ಈಗ ಸುರು ಸುರು ಅಪ್ಪಗ ಹಿಂಗೆಲ್ಲ ಮಾಡಿದ ರುಚಿ ಆಗುತ್ತೋಳಿ. ಮತ್ತು ದಾರಳಪ್ಪಗ ಮತ್ತು ಮೆಡಿಯಲ್ಲಪ್ಪ ಮೆಡಿದು ಮಾಡುವ. ಈಗೊಂದು ರುಚಿಗೆ ಒಂದು ಎರಡು ದಿನಕ್ಕೆ ಹಿಂಗಿಪ್ಪದ ಸುಧಾರಿಸುವ. ಎಲ್ಲ ಇದ ಹಿಂಗೆಲ್ಲ ಹಾಕಲ್ಲ ಮುಳ್ಳಿನ ಕೆಚ್ಚಿಳಿ ಮದಾಲು. ಇಷ್ಟು ಕೆತ್ತಿದ್ರೆ ಸಾಕು. ಅದರಲ್ಲಿ ಮತ್ತೆ ಕೆಮಿಕಲ್ ಎಂಥದಿಲ್ಲ, ಹೆದರೆ ಕೋಳಿಲ್ಲ. ಒಳ್ಳೆ ಸತ್ವ ಇದ್ದಿದೆ ಈ ಚೋಲಿಲಿ. ಇಲ್ಲ ಕೆತ್ತಿ ಆಯ್ತು. ಇದರ ಸಣ್ಣಕ್ಕೆ ಕೊರವ ಹೆಂಗೆ ಹೇಳಿದರೆ ಇಷ್ಟು ಸಣ್ಣಕ್ಕೆ ಹಿಂಗೆ ಗೀಟು ಹಾಕಿ ಅದು ಆ ಉಪ್ಪು ಹಾಕಿ ಬೇಸಕ್ಕಿದರ ಬೇಸಿ ತಣದು ಸಿಕ್ಕಿದ ಅವಾಗೆ ಇದ ಹೋಳು. ಇದರ ಹೆಚ್ಚದು ಮಾತ್ರ ಗುಂಜಿ ಹಾಕಿದ್ದಿಲ್ಲ. ಈಗ ಗುಂಜಿದ್ದು ಆವುತ್ತು. ಒಂದು ಎರಡು ತುಂಡು ಗುಂಜಿದೆ ಹಾಕು. ಮೇಣವು ಎಣ್ಣೆ ಎಲ್ಲ ಹಿಡಿದಪ್ಪ ಕೈಯೆಲ್ಲ ಜಾರ್ತು. ಜಾಗ್ರತೆ ಬೇಕು. ಈ ಸೈಸಿಂಗ್ ಎಲ್ಲ ಹೋಳನ್ನು ಕೊಡಕ್ಕೊಮ್ಮ ಮದಾಲು. ಇದಾತು ಹೋಳಿನದು ಇದ್ದು ಬೇಕೇ ಸಾಕು. ಮತ್ತೆ ಎರಡು ನಾಲ್ಕು ಜನ ಇದ್ದವಕ್ಕೆ ಎಷ್ಟು ಬೇಕು ಉಪ್ಪಿನಕಾಯಿ ಸಾಲದು. ಫ್ರಿಜ್ಜೆಲ್ಲ ಇದ್ದರೆ ಉಳಿಸಲ್ಲ ಕಿಡಿಗಾಷ್ಟು ಮಾಡಿ. ನಾವು ಬೇಕರಿಂದಲೇ ಜೋಲಿ ಸಿಕ್ಕುತ್ತಿದ್ದೀವಿ. ಇದರ ಕೊಡದು ಹಾಕಿ ಲಾಯಕ ಆ ನೀರಿನ ಬದಲಿಸಿ ಚೂರು ಉಪ್ಪು ಹಾಕಿ ಬೇಯಿಸುವ. ಮತ್ತೊಂದು ಹೊರದು ಹೊರಡಿಗಡವ. ಹೊರಡಿಗಡದು ಜಾಸ್ತಿ ಇದ್ದರೆ ಕರಡಿಗೆಲ್ಲ ಹಾಕಿ ಫ್ರಿಜ್ಜಲ್ಲಿ ಮಡ್ಕೊಳ್ಳಿ ಅಥವಾ ಒಳ್ಳೆ ಕುಪ್ಪಿ ಜಾರಲ್ಲಿ ಹಾಕಿ ಮುಚ್ಚಿ ಮಡಿಗಿ. ರಜಾ ಸಮಯಕ್ಕೆ ಹಾಳಾಗುತ್ತಿಲ್ಲ. ಅದು ಹಲಸಕಾಯಿ ಚೋರಿ ಹೆಚ್ಚೆ ಸ್ಟವ್ ಹೊತ್ತಿಸಿ. ಇದು ಹೋಳು ಮಾತ್ರ ಇಪ್ಪದು. ಮತ್ತು ಇದೆ ಹೋಳು ಮುಗುತ್ತಷ್ಟು ನೀರು ಹಾಕಿದ್ದೆ. ಇದು ಒಂದು ಸೆಕೆ ಬಂದು ಚೂರು ಬೇಯಲಿ. ಮತ್ತೆ ಒಂದು ಮುಷ್ಟು ಉಪ್ಪು ಹಾಕುವ. ಇದಕ್ಕೆ ಹೇಳಿದರೆ ಸುರುವಿಂಗೆ ಹಾಕಿದರೆ ಇದು ರೆಚ್ಚೆ ಆದ ಕಾರಣ ಅಂತ ಹೀಗೆ ಬಳಲಿ ಬೇಯಿಸುವಾಗ ಒಳ್ಳೆ ಬೇಯ. ನಿಮಗೆ ಕುಕ್ಕರ್ಲಿ ಮಡಗಿದಲ್ಲ ಆಕೆಗೆ ಮೆಸ್ತಂಗೆ ಬೇಯು. ಅವಾಗ ಹೆಚ್ಚಿಗೆ ಮೆಸ್ತಂಗೆ ಬೇಯಕೋಳಿಲ್ಲ. ಇದು ಉಪ್ಪಿನಕಾಯಿ ಹೋಳಾದ ಕಾರಣ ಹದಾಕೆ ಬೆಂದರೆ ಸಾಕು. ಚೂರು ಕೊದಿದಾದ ಮತ್ತೆ ಉಪ್ಪು ಹಾಕುವ. ಉಪ್ಪು ಹಾಕಿ ಒಂದು 10 ನಿಮಿಷ ರಾಗ ಕೊದಿಯಲಿ. ಆಮೇಲೆ ಉಪ್ಪೆಲ್ಲ ಹೋಳು ಎಳ್ಕೊಳ್ಳೋದು. ಅದು ತಳೆದು ಸಿಕ್ಕಿಯಪ್ಪಗ ಇದೇ ನೀರಲ್ಲಿ ನಾವು ಅರಪ್ಪುಗಳಾಗೋದು. ಈ ಉಪ್ಪಿನಕಾಯಿಯ ಹೋಳಿಗೆ ಹೋಳು ಸಾಧಾರಣ ಬೆಂತೀಗ ಒಂದು ಮುಷ್ಟಿ ಉಪ್ಪು, ಒಂದು ಮುಷ್ಟಿ ಉಪ್ಪು ಹಾಕುತ್ತೆ ತಾಯಿ. ಹೇಳಿದರೆ ಲಾಯಕ ಉಪ್ಪು ಹೋಳಿಗೆ ಹಿಡಿಯಲಿ. ಈ ಉಪ್ಪಿನಲ್ಲಿ ನಾವು ಅರಪ್ಪುಗಳಾಗೋದು. ಇನ್ನು ಇದು ಕಿಚ್ಚಿದ ಹೌಸು. ಇದು ಬೆಂದದು ಸಾಕು. ಇದನ್ನು ರಾಯಕ ತಣದು ಸಿಕ್ಕಲಿ. ಸ್ಟವ್ ಹೊತ್ತಿಸಿ ದೊಡ್ಡ ಚೀಂಚಟ್ಟಿ ಮಡಗಿಕ್ಕುವ. ಚೂರು ಬಿಸಿ ಆಗಿ ಹೋಗಲಿ. ಬಿಸಿ ಆದ ಕೂಡಲೇ ಮೆಣಸು ಹಾಕಿ ರಜಾ ಹೊರಿಯುವ. ಇದ ಮೆಣಸು ಹಾಕುವ. ಇದು ರಜಾ ಫ್ರೈ ಆಗಿ ಹೋಗಲಿ. ಇಲ್ಲದಿದ್ದರೆ ಸಾಸನೇ ಕರೆಂಚಿ ಹಾಕು. ಮೆಣಸು ಫ್ರೈ ಅಪ್ಪ ಹೊತ್ತಿಗೆ ಸಾಸನೇ ಕರೆಂಚಿ. ಇದು ಸಾಧಾರಣ ಕುಡುಂಬ ಕುಡುಂಬ ಆತಿದ. ಈಗ ಸಾಸನೆಯ ಹಾಕುವ. 2 ಅಥವಾ 3 ಚಮಚ ಹಾಕಲಕ್ಕು. ಇನ್ನು ಒಟ್ಟಿಂಗೆ ಫ್ರೈ ಆಗಲಿ. ಅದ 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 ಆತು. ಆ
ಅದೆಲ್ಲ ಹೊಟ್ಟಿತ್ತು. ಈಗ ಅರಿಶಿನ ಉದೆ ಇಂಗುದೆ ಹಾಕೋದು, ಸ್ಟವಿನ ಆಫ್ ಮಾಡಿ ಎಂಬುದು ರಜಾ ಹೊತ್ತು ತೊಳಸಿ ಕೊಟ್ಟಂಬುದು ಹೋಲದ ಐಟಮಿನ ಒಂದು ಜಾರಿಂಗೆ ಹಾಕೆಂಬ ಕೆಲೆಲ್ಲ ಬಿಟ್ಟು ಅದು ಕುಟ್ಟಿದ ಶಬ್ದ ಮಪ್ಪಲೆಲ್ಲ ಆ ಇಂಗು ಅರಿಶಿನ ಹೊಡಿ ಎಲ್ಲ ಬರಲಿ ಇದ ಅದೆಲ್ಲ ಪೂರ್ತಿ ಬರಕಿದ. ಈಗ ಮುಚ್ಚಲ ಹಾಕೆಂಬುದು ಮಿಕ್ಸಿಲಿ ಮರ್ಕೊಂಬುದು ಒಂದು ತಿರುಗಾದ ತಿರುಗಿಸಬೇಕು ರೆಡಿ ಆಯ್ತು. ಈಗ ಅಂದರೆ ನಿಲ್ಲಿಸಿ ಇದರ ಮುಚ್ಚಲವೆಲ್ಲ ತೆಗೆಯಬೇಕು. ಈ ಮುಚ್ಚಲು ತೆಗೆವಲಕ್ಕ ಅದು ಈಗ ಡ್ರೈ ಆದ ಕಾರಣ ಮೂಗಿಂಗೆಲ್ಲ ಹೋಗಿ ಕಂಬಗ ಹಚ್ಚ ಮುಚ್ಚಲು ತೆಗೆದು ಬೇಡ. ತಳದ ಉಪ್ಪು ನೀರಿದ್ದನ್ನೇ ಅದರ ಮೆಲ್ಲಂಗೆ ಜಾಲಿನೊಳಗೆ ರಜಾ ಹಾಕಿಕೊ ಲಾಯಕ ನೀರು ಹಾಕಿ ಸಣ್ಣ ಆಯಕ್ಕದು ಆ ರಪ್ಪಿದ್ದನ್ನೇ ಹೆಚ್ಚಿಗೆ ಬೇಡ, ಭಾರಿ ನೀರಪ್ಪದು ಬೇಡ ರಪ್ಪು. ಒಂದು ಅಂದಾಜಿಗೆ ಹಾಕಿದೆ ಇದ. ಈಗ ಅಲ್ಲೇ ನುಣ್ಣಗೆ ಕಡೆಯಕ್ಕಲ್ಲ ಅದಕ್ಕೀಗ ಇದೆಲ್ಲ ಯಬ್ಬಾ ಇದ ಆಹಾ ಇದ ರಪ್ಪು ಇದ. ಈ ಅರಪ್ಪಿನ ಒಂದು ಪಾತ್ರಕ್ಕೆ ಹಾಕಲಕ್ಕೂ ಅಥವಾ ಒಂದು ಕರಡಿಗೆಲಿ ತೆಗೆದ ಮಡಗಲಕ್ಕೂ ಇದೊಂದು ಇಷ್ಟ ಅರಪ್ಪಿನ ಇದಕ್ಕೆ ಹಾಕು. ಈ ಅರಪ್ಪಿಂಗೆ ತಕ್ಕ ಹೋಳು ಇದರಿಂದ ಹಾಕ್ಯಮ್ಮ ಹೋಳು ತಣದ್ದು ಈ ಹೋಳನ್ನು ಅರಪ್ಪನ್ನು ತೊಳಸಿ ಹೊಳಿ ಅರಪ್ಪು ಸಾಕಾವುತ್ತಾ ಇಲ್ಲಿ ಹೇಳಿ ನೋಡುವ. ಅರಪ್ಪು ಕಡಿಮೆ ಆದರೆ ಅರಪ್ಪು ಸೇರಿಸಮ್ಮ, ಹೋಳು ಕಡಿಮೆ ಆದರೆ ಹೋಳು ಸೇರಿಸಮ್ಮ. ಇದ ಹೆಚ್ಚಿದ್ದು ಉಪ್ಪಿನಕಾಯಿ ನೋಡಿ ಘಮ ಘಮ ಪರಿಮಳ ರುಚಿ ಅದರ ಹೇಳಿಕೋಳಿಯೇ ಇಲ್ಲ. ಹೀಗೆ ಬಳಸಿದರೆ ಮುಂಡಿ ಉಪ್ಪಿನಕಾಯ ಗುಜ್ಜಿ ಉಪ್ಪಿನಕಾಯ ಸೌತೆದಳಿ ಗೊಂತಾಗ ತಿಂಬಗಳೇ ಗೊಂತಕ್ಕಷ್ಟೇ ಅದರ ರುಚಿ.